ಬಂಧು ನಮಸ್ಕಾರ, ನಾನು ರಘು ಜೈನ್ಗೆರೆ. ನಾನೀಗ ಇಲ್ಲಿ ಆರ್ ಆರ್ ನಗರ ಒಂದು ಏನೋ ಚುನಾವಣೆಗೆ ಆಗಿರ್ತಕ್ಕಂಥ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ. ಇಲ್ಲಿ ನಂದು ವೆಹಿಕಲ್ಲು, ಒಂದು ವಾಹನ ಬಂತು, ನಂದು ಗಾಡಿ ನಾನು ಬಳಸ್ತಾ ಇರ್ತಕ್ಕಂಥದ್ದು. ನಾನೀಗ ಕುಣಿಗಲ್ದಲ್ಲಿ ಅಭ್ಯರ್ಥಿಯಾಗಿ ಬಳಸ್ತಾ ಇರ್ತಕ್ಕಂಥ ಈ ವಾಹನ, ಈಗ ನಮ್ಮ ಮನೆ ಇರೋದು ಇಲ್ಲೇ ಈ ರೋಡಿನ ಮುಂಬದಿಯಲ್ಲಿ ನಮ್ಮ ಮನೆ ಇದೆ. ಸೊ ಹಾಗಾಗಿ ನಾನು ಇಲ್ಲೇನೋ ಒಂದಷ್ಟು ಐಟಮ್ ತಗೋಬೇಕಿತ್ತು, ಇಲ್ಲಿ ಬಂದೆ. ಪೊಲೀಸರು ಭಾಳ ಒಳ್ಳೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಗಾಡಿನ ತಡೆದ್ರು ಸರ್, ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇದೆ, ನೀವು ಗಾಡಿನ ಇಲ್ಲಿ ತರಬಾರ್ದು, ಈ ರೀತಿಯಾಗಿ ಸ್ಟಿಕರಿಂಗ್ ಮಾಡಿಸ್ಬಾರ್ದು, ಇದಕ್ಕೆ ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ತಗೊಳ್ದೆ ಬಳಸ್ಬಾರ್ದು ಅಂತ ಹೇಳಿ ನನಗೆ ಹೇಳಿದ್ರು. ಸರಿ ಆಯ್ತು, ಪರ್ಮಿಷನ್ ತಗೊಳೋದಕ್ಕೆ ಒಂದಷ್ಟು ಸಮಸ್ಯೆಗಳಿದಾವೆ ನೋಡಿ. ಇನ್ನ ಎಷ್ಟೋ ಕಡೆಯಲ್ಲಿ ಆರು ಆಫೀಸ್ಗಳೇ ಸೆಟ್ ಆಗಿಲ್ಲ, ಅಥವಾ ನಿಮಗೆ ಸೆಟ್ ಆಗಿದ್ರು ಕೋಡ್ ಆಫ್ ಕಂಡಕ್ಟ್ ಏನು, ಅದರ ವ್ಯಾಪ್ತಿ ಏನು, ಇದೇನು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇದೆಲ್ಲದಕ್ಕೂ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಇರೋದ್ರಿಂದ ನೀವು ಅದನ್ನ ತಿಳ್ಕೊಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ಅವರು ನೋಡಲ್ ಆಫೀಸರ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾ ಇದಾರೆ. ಫೋನ್ ಮಾಡಿ ಈಗ ನಾನು ಕೇಳಿದೆ ಅವ್ರಿಗೆ, ಸರಿ ಫೋನ್ ಮಾಡಿ ತಿಳ್ಕೊಳ್ಳಿ ನೀವು ವಿಚಾರನ್ನ, ತಿಳ್ಕೊಂಡು ನನಗೆ ಹೇಳಿ, ನಾನು ವೈಟ್ ಮಾಡ್ತೀನಿ ಅಂತಾನು ಹೇಳಿ. ನಾನು ಬಹುಶಃ ಒಂದು ಅರ್ಧ ಗಂಟೆ ಆಯ್ತಾ ಸರ್? ಸರ್ ಎಷ್ಟು ನೀವು, ಒಂದು 20 ನಿಮಿಷ ಆಯ್ತಾ? 10 ನಿಮಿಷ ಆಯ್ತಂತೆ. ಸರಿ, ನನ್ಗೆ ಗೊತ್ತಿರೋಂಗೆ ನಾನು ಒಂದು 20 ನಿಮಿಷದ ಮೇಲಾಯ್ತು ಇಲ್ಲಿ ಬಂದು, ಇಲ್ಲಿ ನಿಂತ್ಕೊಂಡು ನಾನು ಒಂದು ಐಟಮ್ ತೆಗೆದುಕೊಳ್ಳೋಕೆ ಬಂದೆ. ಅವ್ರೀಗ ನೋಡಲ್ ಆಫೀಸರ್ಗೆ ಫೋನ್ ಮಾಡ್ತೀನಿ ಅಂತ ಹೇಳೇನೆ ಒಂದು ಗಂಟೆ ಆಯ್ತು, ಒಂದು 20 ನಿಮಿಷ ಆಯ್ತು. ಈಗ ಅವ್ರಿಗೆ ನೋಡಲ್ ಆಫೀಸರ್ ಸರ್ ಏನಾರು ಹೇಳಿದ್ರಾ? ಹೇಳಿದ್ರಾ ಸೀಜ್ ಮಾಡ್ಬೇಡಿ ಅಂತ? ಸ್ಟಿಕ್ಕರಿಂಗ್ ತೆಗೆದ್ರೆ ತೊಂದರೆ ಇಲ್ಲ ಸರ್, ಇಲ್ಲಾಂದ್ರೆ ಸೀಜ್ ಮಾಡ್ಬೇಕಾಗ ಅದನ್ನ. ಇದು ಈಗ ನಿಮ್ಮ ಹೆಸರು ಸರ್? ಮುರಳಿ. ಮುರಳಿ, ನೀವೇನಾಗಿದ್ದೀರಾ, ನೀವೇನಾಗಿದ್ದೀರಾ ಇಲ್ಲಿ ಡಿಸಿಗ್ನೇಷನ್ ಅಂತ ಈ ಇವತ್ತಿನ ಇದಕ್ಕೆ? ಇದಕ್ಕೆ ಎಸ್ಟಿಟಿ ಲೀಡರ್ ಅಂತಾರ? ಹಾಗಂದ್ರೆ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ವಿಜಿಲೆನ್ಸ್. ಸ್ಟ್ಯಾಟಿಕ್ ಸರ್ವೆಲೆನ್ಸ್ ವಿಜಿಲೆನ್ಸ್. ಏನಂದ್ರೆ ಸರ್ ಹೆಸರು? ಕಾರ್ತಿಕ. ಮುರಳಿ. ಮುರಳಿ, ಈಗ ಮುರಳಿ ಅವರು ತಿಳ್ಕೊಂಡ್ರು ಕೊನೆಗೂ. ಈಗ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದ್ಸಲ ಗಾಡಿ ಬಂದ್ರೆ ಅದನ್ನ ಆ ಸ್ಟಿಕರ್ ಎಲ್ಲ ನೀವೇ ಕಿತ್ತಾಕ್ಬಿಡಿ, ಅಥವಾ ಆ ಗಾಡಿಗೆ ಪರ್ಮಿಷನ್ ತಗೊಳೋದಕ್ಕೆ ಹೇಳಿ, ಅಥವಾ ಗಾಡಿನ ಸೀಜ್ ಮಾಡಿ ಅಂತ ಏನೋ ಹೇಳಿದಾರಂತೆ. ನಂದು ಸರಳವಾದ ಲಾಜಿಕ್ಕು ಇಷ್ಟೇನೆ. ಇವತ್ತು ಇವ್ರ ಪೊಲೀಸರು ಪಾಪ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ, ಅವ್ರನ್ನ ಮಾಡ್ಲಿ ಒಳ್ಳೇದು, ಇವ್ರೂ ಮಾಡ್ತಾ ಇದಾರೆ, ಇಡೀಲಿ ಒಳ್ಳೇದು, ಉತ್ತಮ. ಎಷ್ಟೋ ಸಾರಿ ಈ ತರದ್ದು ಒಂದು ದಕ್ಷತೆಯನ್ನ ಅಧಿಕಾರಿಗಳು ಮತ್ತೆ ಪೊಲೀಸರು ತೋರಿಸ್ಲಿ ಅಂತಾನೆ ನಾವು KRS ಪಕ್ಷದಿಂದ ಹಲವಾರು ಸಾರಿ ನಾವು ಈ ವಿಚಾರವಾಗಿ ಧ್ವನಿ ಎತ್ತಿದ್ದೀವಿ, ಮಾತಾಡಿದ್ದೀವಿ. ಈ ಸಾರಿ ಚುನಾವಣೆಯಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳನ್ನ ನಿಲ್ಲಿಸಿ ಅಂತ ಖುದ್ದು ನಾನು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಚುನಾವಣಾ ಅಧಿಕಾರಿನ ಭೇಟಿ ಮಾಡಿ ಏನು ಕುಕ್ಕರು ನಿಕ್ಕರು ಸೀರೆ ಚಡ್ಡಿಗಳನ್ನ ಅಂತಾ ಇದಾರೆ ಇವತ್ತು, ಅವ್ರನ್ನ ಹಿಡೀರಿ ಅಂತ ಹೇಳಿ ನಾವು ಇವತ್ತು ಮಾಡ್ತಾ ಇದೀವಿ. ಅದು ಒಳ್ಳೆ ಕೆಲಸ ಇವ್ರು ಹಿಡಿತಾ ಇರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಇವ್ರಿಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಸರ್, ನೀವು ಯಾವುದೇ ಒಂದನ್ನ ಮಾಡಬೇಕು ಅಥವಾ ನೀವು ಏನು ಈ ತರದ್ದು ನಿಯಮಗಳನ್ನ ನೀವು ಎನ್ಫೋರ್ಸ್ ಮಾಡಬೇಕು ಅಂತ ಅಂದ್ರೆ ಅದನ್ನ ಪಕ್ಕಾ ಸರಿಯಾಗಿ ತಿಳ್ಕೊಂಡಿರ್ಬೇಕು. ನೀವು ನಿಮ್ಮ ಯಾರಿಗೋ ಏನೋ ನೋಡಲ್ ಆಫೀಸರ್ ಫೋನ್ ಮಾಡೋದು, ಅವರು ಇನ್ಯಾರಿಗೋ ಫೋನ್ ಮಾಡೋದು, ಅವರು ಮತ್ತೊಬ್ಬರಿಗೆ ಫೋನ್ ಮಾಡೋದು, ಅವರು ಆರೋಗ್ಯ ಫೋನ್ ಮಾಡೋದು ಅಂತ ಅಂದ್ರೆ, ನಾನು ಬಹುತೇಕವಾಗಿ ಎಲ್ಲ ಚುನಾವಣೆಗಳಲ್ಲಿ ಇದನ್ನ ಗಮನಿಸಿದ್ದೀನಿ. ಇವರು ಅವ್ರ ಮೇಲಿನ ಅಧಿಕಾರಿಗಳಿಗೆ ಫೋನ್ ಮಾಡೋದು ಅಂದ್ರೆ ಇವ್ರಿಗೆ ಇನ್ಯಾವ ತರದ ಟ್ರೈನಿಂಗ್ ಅವ್ರಿಗೆ ಕೊಟ್ಟಿದ್ದಾರೆ? ಇನ್ಯಾವ ತರಕ್ಕೆ ಜನರಿಗೆ ಸಮಸ್ಯೆಗಳನ್ನ ಅವರೇ ತಂದೊಡ್ತಾರೆ? ಯಾವ ತರಕ್ಕೆ ಜನರಿಗೆ ಇರಿಸು ಮುರುಸು ಆಗುತ್ತೆ? ಬಹುಶಃ ಇವರು ಸುಮಾರು 1000 ಜನರನ್ನ 100 ಜನರನ್ನ ಇವತ್ತು ಇವರು ಈ ತರ ಚೆಕ್ ಪೋಸ್ಟ್ ಹಾಕೊಂಡು ಇವ್ರು ತಡೀತಾರೆ ಅಂತ ಅಂದ್ರೆ, ಇವರಿಗೆ ಸರಿಯಾದಂತಹ ಮಾಹಿತಿ ಇರಲಿಲ್ಲ ಅಂತ ಅಂದ್ರೆ, ಸರಿಯಾದಂತದ್ದು ಒಂದಷ್ಟು ತಿಳುವಳಿಕೆ ಅಥವಾ ಆ ಕಾನೂನು ಅರಿವು ಇವ್ರಿಗಿಲ್ಲ ಅಂತ ಅಂದ್ರೆ, ಇವರು ಅನಗತ್ಯವಾಗಿ ಜನರನ್ನ ಇರ್ತಕ್ಕೆ ಬಹುಶಃ ರಘು ಜಾಣಗೆರೆ KRS ಇವನ್ ನೋಡೋಣ ಒಂದ್ ಸ್ವಲ್ಪ ಇವನಿಗೆ ಮಾತಾಡೋಣ ಅಂತ ಹೇಳಿ ಪಾಪ ಪೊಲೀಸರನ್ನು ಉತ್ಸಾಹ ತೋರಿಸ್ತಾ ಇದಾರೆ. ಪರವಾಗಿಲ್ಲ, ಆದ್ರೆ ಬೇರೆ ಪಕ್ಷಗಳಿಗೂ ಕೂಡ ಇದೇ ರೀತಿಯಲ್ಲಿ ಇವರು ಮಾಡ್ತಾರಾ, ತೋರಿಸ್ತಾರಾ? ಅವರು ನನ್ನಾಗೇನೆ ತಾಳ್ಮೆಯಿಂದ 20 ನಿಮಿಷ 30 ನಿಮಿಷ ಯಾವುದೋ ಅರ್ಜೆಂಟ್ ತುರ್ತು ಇದ್ದಾಗ್ಲೂ ನಿಲ್ಲಿಸ್ಕೊಂಡು ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥ MLA ಅಭ್ಯರ್ಥಿ ಆಗಿರ್ತಕ್ಕಂಥವ್ರನ್ನ ನಿಲ್ಲಿಸ್ಕೊಂಡು ಅವರ ಸಮಯವನ್ನು ಹಾಳು ಮಾಡ್ತಕ್ಕಂಥದ್ದನ್ನ ಮಾಡ್ತಾರಾ? ಮತ್ತೆ ಇನ್ನೊಂದು ಸರ, ರಾಜ್ಯ ಜನರು ನೋಡ್ತಾ ಇರೋಂಥವ್ರಿಗೆ ಇದುವರೆಗೂ ಎಷ್ಟೋ ಕಡೆಯಲ್ಲಿ ಯಾರೋ ಆಫೀಸ್ಗಳು ಸೆಟ್ ಆಗಿಲ್ಲ, ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ನ 24 hours 48 hours ಆದ್ಮೇಲೆ ನಾವು ಪರ್ಮಿಷನ್ ಕೊಡೋದು ಅಂತ ಹೇಳ್ತಾ ಇದಾರೆ. ನಾನೊಬ್ಬ ಈ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ, ಸ್ಟೇಟ್ ಕಮಿಟಿಯ ಮೆಂಬರ್ ಆಗಿ, ನಾನು ಇವತ್ತು ಸ್ಟಾರ್ ಕ್ಯಾಂಪೇನರ್ ಆಗೂ ಕೂಡ ಕೆಲಸ ಮಾಡಬೇಕಾಗಿದೆ. ಆ ಸ್ಟಾರ್ ಕ್ಯಾಂಪೇನರ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಂತಕ್ಕಂತ ಒಂದು ಪರ್ಮಿಷನ್ ತೆಗೆದುಕೋಬೇಕು. ಆ ಪರ್ಮಿಷನ್ ಗೆ ಇನ್ನ 13ನೇ ತಾರೀಕು ನಂತರ ಅರ್ಜಿನ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ, ಇಷ್ಟೆಲ್ಲ ನ್ಯೂನತೆಗಳನ್ನ ಸರ್ಕಾರ ಚುನಾವಣಾಧಿಕಾರಿಗಳೇ ಇಟ್ಕೊಂಡಿದ್ದಾರೆ. ನನಗೆ ಏನೋ ಮಾಡಿದ್ರು ಅಂತ ಬೇಜಾರಾಗ್ತಾ ಇಲ್ಲ.
ಇವರು ಈ ಮಟ್ಟಕ್ಕೆ ಏನಾಗಿದ್ದಾರೆ ಅಂತ ಅಂದ್ರೆ ಈ ಮಟ್ಟಕ್ಕೆ ಇದ್ದಾರೆ ಅಂತ ಅಂದ್ರೆ ಇವರ ಸಾಮರ್ಥ್ಯ ಅಥವಾ ಇವರ ಒಂದು ಇದು ಇಷ್ಟು ಅಂತ ಅಂದ್ರೆ ಇವರು ಇಷ್ಟೆಲ್ಲ ಏನೆಲ್ಲ ಆಕ್ರಮಗಳು ನಡೆಯುತ್ತೆ ಅದನ್ನ ಹೇಗೆ ತಡೀತಾರೆ ಹೇಗೆ ಮಟ್ಟ ಹಾಕ್ತಾರೆ ಅಂತಕಂತದ್ದು ನನ್ನ ಪ್ರಶ್ನೆ ಸೋ ಹಾಗಾಗಿ ಅವರು ಹೇಳಿದ್ರು ನನ್ನ ವಿಚಾರಕ್ಕೆ ಇದನ್ನ ಅಣಿಸ್ಕೋಬಾರ್ದು ಕಿತಾಕಬೇಕು ಸರಿ ಮಾಡಬೇಕು ಅಂತ ನನಗೆ ಕಿತಾಕೋದಲ್ಲ ನಾನು ಪರ್ಮಿಷನ್ ತಗೊಳ್ಳೋದಿಕ್ಕೆನೇ ರೆಡಿ ಇದ್ದೀನಿ ಆದ್ರೆ ಪರ್ಮಿಷನ್ ತಗೊಳ್ಳೋದಿಕ್ಕೆ ಒಂದಷ್ಟು ಸಮಸ್ಯೆಗಳು ಇರೋ ಕಾರಣಕ್ಕಾಗಿ ಪರ್ಮಿಷನ್ ನ ತೆಗೆದುಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅವರು ಪರ್ಮಿಷನ್ ಕೊಡೋದಿಕ್ಕೆ ಇನ್ನ 24 ಅವರ್ಸ್ 48 ಅವರ್ಸ್ ಅಂತ ಹೇಳ್ತಾ ಇದ್ದಾರೆ ಸೋ ಹಾಗಾಗಿ ಇದಿಷ್ಟು ವಿಚಾರ ಸೋ ಜನರಿಗೆ ತಿಳಿಸಬೇಕಲ್ವಾ ನಾವು ಕೇವಲ ಚುನಾವಣೆ ನಿಂತುಕೊಂಡು ಚುನಾವಣೆಗೆ ನಿಲ್ಲೋದಷ್ಟೇ ಇಲ್ಲ ಚುನಾವಣೆಗೆ ನಿಂತ ಆದ್ಮೇಲೆ ಈ ತರದ್ದು ಒಂದಷ್ಟು ಸಾಮಾನ್ಯ ಜನರು ಚುನಾವಣೆಗೆ ನಿಂತಾಗ ಸಣ್ಣ ಪುಟ್ಟ ಪಕ್ಷಗಳು ನಿಂತಾಗ ಎಲ್ಲ ತರದ ಸಮಸ್ಯೆಗಳು ಎದುರಾಗ್ತವೆ ಅಂತಕ್ಕಂಥದ್ದನ್ನ ಬೇರೆ ಜನರಿಗೂ ಗೊತ್ತಾಗ್ಲಿ ಅಂತ ಹೇಳಿ ನಾನು ಇದನ್ನ ಲೈವ್ ಮಾಡಿ ಹೇಳಿದೆ ಸರ್ ನಾನು ಹೋಗ್ಬೋದೀಗ ಹೋಗ್ಬೋದಾ ಆಯ್ತು ಪರ್ಮಿಷನ್ ಬೇಗ ಕೊಡಿ ನಾನು ತಗೋತೀನಿ ನಾನೀಗ ಅವ್ರಿಗೆ ಹೇಳಿದ್ದೀನಿ ಅವ್ರು ಪರ್ಮಿಷನ್ ಕೊಟ್ಟರೆ ನಮ್ಗೇನು ತಗೊಳ್ಳೋದಕ್ಕೆ ಸಮಸ್ಯೆ ಇಲ್ಲ ಸೊ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಾನೂನನ್ನ ಉಲ್ಲಂಘನೆ ಮಾಡಲ್ಲ ಕಾನೂನನ್ನ ಬಹಳ ಕಟ್ಟುನಿಟ್ಟಾಗಿ ಕಾನೂನನ್ನ ಪಾಲನೆ ಮಾಡಲಿ ಅಂತ ಹೇಳಿ ಬಯಸ್ತಕ್ಕಂತ ಒಂದು ಪಕ್ಷ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂತ ಪಕ್ಷ ನಾವು ಕಾನೂನನ್ನ ಖಂಡಿತ ಪಾಲಿಸ್ತೀವಿ ಈಗಾಗಲೇ ಕೊನೆಗಲ್ಲಲ್ಲಿ ನಮ್ಮ ಪಕ್ಷದ ವತಿಯಿಂದ ನಾವು ಇದಕ್ಕೆ ಅಪ್ಲೈ ಪರ್ಮಿಷನ್ಗೆ ಅಪ್ಲೈನೂ ಕೂಡ ಮಾಡಿದ್ದೀವಿ ಬೇರೆ ಬೇರೆ ಕಡೆಗಳಲ್ಲಿ ಈಗ ಸ್ಟಾರ್ ಕ್ಯಾಂಪೇನ್ಗಳು ಕೂಡ ಅಪ್ಲೈ ಮಾಡೋದಕ್ಕೆ ನಾವು ಈಗ ಸಿದ್ಧವಾಗಿದ್ದೀವಿ ಆದ್ರೆ ಅಪ್ಲಿಕೇಶನ್ ಅವ್ರು ತೆಗೆದುಕೊತಾ ಇಲ್ಲ ಅಪ್ಲಿಕೇಶನ್ ತೆಗೆದುಕೊಂಡು ಅವ್ರ ಪರ್ಮಿಷನ್ ಕೊಡೋದಕ್ಕೆ ಸಿದ್ಧವಾದ ತಕ್ಷಣ ನಾವು ಅದನ್ನ ಎಲ್ಲ ಬೇಕಾದಂತಹ ಎಲ್ಲ ಪರ್ಮಿಷನ್ಗಳನ್ನ ತೆಗೆದುಕೊತೀವಿ ಆ ರೀತಿಯಾಗಿ ಒಂದು ಒಳ್ಳೆಯ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಏನ್ ಮಾಡಬೇಕು ನಮ್ಮ ಪಕ್ಷದ ವತಿಯಿಂದ ನಾವು ಅಂತ ಅನ್ಕೊಂಡಿದ್ದೀವಿ ಅದಕ್ಕೆ ಚ್ಯುತಿ ಬರೋದಾಗಿ ನಾವು ನಡ್ಕೊಂತೀವಿ ಅಂತ ಈ ಮೂಲಕ ರಾಜ್ಯದ ಎಲ್ಲ ಜನರಿಗೆ ಹೇಳ್ತಾ ನಾನು ಇದನ್ನ ಲೈವ್ ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ.